ಮಕ್ಕಳೇ, ನಾವೀಗ 9ನೇ ತರಗತಿ ಗಣಿತದಲ್ಲಿ ಅಧ್ಯಾಯ 3ರಲ್ಲಿ ರೇಖೆಗಳು ಮತ್ತು ಕೋನಗಳ ಬಗ್ಗೆ ಕಲಿತಾ ಇದ್ದೇವೆ. ಅದರಲ್ಲಿ ಕೆಲವು ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ದೇವೆ. ಈಗ ಚಿತ್ರ ಒಂದು ಬರೆದಿದ್ದೇನೆ. ಚಿತ್ರದಲ್ಲಿ ತ್ರಿಕೋನ ಒಂದು, ಚಿತ್ರದಲ್ಲಿ ಪಿ ಕ್ಯೂ ಆರ್ ಒಂದು ತ್ರಿಭುಜ, ಅದರ ಒಂದು ಬಾಹುವನ್ನು ಎರಡು ಕಡೆಗೂ ವೃದ್ಧಿಸಿದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕೋನ ಪಿ ಕ್ಯೂ ಆರ್, ನೋಡಿ, ಕೋನವನ್ನು ಒಂದು ತ್ರಿಭುಜದ ಒಳಗಡೆ ಹೀಗೆ ಸೂಚಿಸಿದರೆ ಒಂದೇ ಸಂಕೇತದಿಂದ ಆ ಎರಡು ಕೋನಗಳು ಪರಸ್ಪರ ಸಮ. ಕೋನ ಪಿ ಕ್ಯೂ ಆರ್ ಸಮ ಕೋನ ಪಿ ಆರ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಆದರೆ ನೀವು ಸಾಧಿಸಬೇಕಾಗಿರೋದೇನು, ಕೋನ ಪಿ ಕ್ಯೂ ಎಸ್, ನೋಡಿ, ಈಚ ಬದಿಯ ಕೋನ ಸಮ ಕೋನ ಪಿ ಆರ್ ಟಿ, ಪಿ ಆರ್ ಟಿ ಈ ಎರಡು ಕೋನಗಳು ಸಮ ಅಂತ ಸಾಧಿಸಬೇಕು. ನೋಡಿ, ಕೊಟ್ಟಿರೋದು ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಕೋನ ಪಿ ಕ್ಯೂ ಆರ್ ಅಂದರೆ ಕ್ಯೂ ಕೋನವು ಕೋನ ಪಿ ಆರ್ ಕ್ಯೂಗೆ ಈ ಎರಡು ಕೋನಗಳು ಸಮ. ನೋಡಿ, ಸಂಕೇತದಿಂದ ಸೂಚಿಸಿದ್ದಾರೆ. ನೀವು ಸಾಧಿಸಬೇಕಾಗಿರೋ ಏನು, ಕೋನ ಪಿ ಕ್ಯೂ ಎಸ್ ಸಮ ಕೋನ ಪಿ ಆರ್ ಟಿ ಅಂತ ಸಾಧಿಸಬೇಕು. ತುಂಬ ಸುಲಭ ಸಾಧಿಸ್ಬೋದು ಮಕ್ಕಳೇ. ಈಗ ನಾವು ಏನು ಬರೀಬೋದು ಅಂದರೆ ಕೋನ ಪಿ ಕ್ಯೂ ಆರ್ ಪ್ಲಸ್ ಕೋನ ಪಿ ಕ್ಯೂ ಎಸ್ ಸಮ 180 ಡಿಗ್ರಿ. ಕಾರಣ ಏನು, ಮೊನ್ನೆ ನೀವು ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಅಥವಾ ಒಂದು ಬಿಂದುವಿನಲ್ಲಿ ಉಂಟಾಗುವಂಥ ಎರಡು ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ, ಅಥವಾ ಒಂದು ಸರಳ ರೇಖೆಯ ಮೇಲಿನ ಒಂದು ಬಿಂದುವಿನಲ್ಲಿ ಉಂಟಾಗುವಂಥ ಕೋನದ ಎಷ್ಟು ಕೋನ ಉಂಟಾದರೂ ಆ ಎಲ್ಲ ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. ಈಗ ಒಂದು ಸರಳ ರೇಖೆ ಇದೆ, ಆದರೆ ಆ ಸರಳ ರೇಖೆಯ ಮೇಲೆ ಹಲವಾರು ಕೋನಗಳು ಹೀಗೆ ಉಂಟಾಗಿವೆ, ಉಂಟಾದ್ರೆ ಈಗ ಮೂರು ಕೋನ ಉಂಟಾದರೆ ಈ ಮೂರು ಕೋನಗಳ ಮೊತ್ತ 180 ಡಿಗ್ರಿ, ಅಥವಾ ಎರಡೇ ಕೋನ ಉಂಟಾದರೂ ಕೂಡ ಆ ಎರಡು ಕೋನಗಳ ಮೊತ್ತ 180 ಡಿಗ್ರಿ. ಅದೇ ರೀತಿ ಮಕ್ಕಳೀಗ ಎಸ್ ಟಿ ಒಂದು ಸರಳ ರೇಖೆ, ಅಲ್ಲಿ ಕ್ಯೂ ಬಿಂದುನಲ್ಲಿ ಈ ಎರಡು ಕೋನಗಳು ಉಂಟಾಗಿವೆ, ಆ ಎರಡು ಕೋನಗಳು ಸರಳ ಯುಗ್ಮ ಅಂದರೆ ಅವೆರಡರ ಮೊತ್ತ 180 ಡಿಗ್ರಿ. ಅದೇ ರೀತಿ ಆರ್ ಬಿಂದುವಿನಲ್ಲಿ ಕೂಡ ಈ ಸರಳ ರೇಖೆಯ ಮೇಲೆ ಈ ಇದು ಕಿರಣ ಅಂತಲ್ಲ ಬಾಹು ನಿಂತಿದೆ, ಅಥವಾ ಒಂದು ಸರಳ ರೇಖೆಯ ಒಂದು ಬಿಂದುವಿನಲ್ಲಿ ಎರಡು ಕೋನಗಳು ಉಂಟಾಗಿವೆ ಒಂದೇ ಬದಿಯಲ್ಲಿ, ಒಂದು ಬಿಂದುವಿನಲ್ಲಿ ಒಂದು ಸರಳ ರೇಖೆಯ ಒಂದೇ ಪಾರ್ಶ್ವದಲ್ಲಿ ಎರಡು ಕೋನ ಉಂಟಾದಾಗ ಆ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. ಅದೇ ರೀತಿ ನಾವೇನು ಬರಿಬೋದು, ಕೋನ ಪಿ ಕ್ಯೂ ಪಿ ಪಿ ಆರ್ ಕ್ಯೂ ಪಿ ಆರ್ ಕ್ಯೂ ಪಿ ಆರ್ ಕ್ಯೂ ಪ್ಲಸ್ ಕೋನ ಪಿ ಆರ್ ಟಿ, ಪಿ ಆರ್ ಕ್ಯೂ ಪ್ಲಸ್ ಕೋನ ಪಿ ಆರ್ ಟಿ, ನೋಡಿ, ಪಿ ಆರ್ ಕ್ಯೂ ಪ್ಲಸ್ ಪಿ ಆರ್ ಟಿ ಇದು 180 ಡಿಗ್ರಿ. ಇದಕ್ಕೆರಡಕ್ಕೂ ಕಾರಣ ಏನು, ಯಾಕೆಂದರೆ ಸರಳ ಯುಗ್ಮ ಅಂತ ಬರೀಬೋದು, ಸರಳ ಯುಗ್ಮಗಳು ಆ ಎರಡು ಕೋನಗಳು ಸರಳ ಯುಗ್ಮಗಳಾಗಿವೆ, ಸರಳ ಯುಗ್ಮಗಳು, ಸರಳ ಯುಗ್ಮಗಳು. ಹಾಗಾದರೆ ನಾವು ನೋಡಿ, ಈ ಎರಡು ಕೋನಗಳು 180 ಡಿಗ್ರಿಗೆ ಸಮ ಆದರೆ, ಇಲ್ಲಿ ಕೋನ ಪಿ ಕ್ಯೂ ಆರ್ ಪ್ಲಸ್ ಕೋನ ಪಿ ಕ್ಯೂ ಎಸ್ ಕೂಡ 180, ಕೋನ ಪಿ ಆರ್ ಕ್ಯೂ ಪ್ಲಸ್ ಪಿ ಆರ್ ಟಿ ಕೂಡ 180, ನಾವು ಏನು ಬರೀಬೋದು ಹಾಗಾದರೆ, ಪಿ ಕ್ಯೂ ಆರ್ ಪ್ಲಸ್ ಕೋನ ಪಿ ಕ್ಯೂ ಎಸ್ ಸಮ ಕೋನ ಪಿ ಆರ್ ಕ್ಯೂ ಪ್ಲಸ್ ಕೋನ ಪಿ ಆರ್ ಟಿ. ಯಾಕೆಂದರೆ ಇದು 180 ಇದು 180, ಹಾಗಾದರೆ ನಾವು ಈ ಬದಿಯನ್ನು ಈ ಬದಿಗೆ ಸಮ, ಒಂದೇ ಅಂಶಕ್ಕೆ ಸಮನಾಗಿರುವ ಎರಡು ಅಂಶಗಳು ಪರಸ್ಪರ ಸಮ, ಆ ನಿಯಮ ಗೊತ್ತಿದೆ ನಿಮಗೆ, ಆ ನಿಯಮದ ಪ್ರಕಾರ ನಾವು ಬರೆಯುವಂಥದ್ದು. ಹಾಗಾದರೆ ಈಗ ಇಲ್ಲಿ ನೋಡಿ ಮಕ್ಕಳೇ, ಕೋನ ನಮಗೆ ಕೊಟ್ಟಿರೋದು ಕೋನ ಪಿ ಕ್ಯೂ ಆರ್ ಸಮ ಕೋನ ಪಿ ಆರ್ ಕ್ಯೂ, ಪಿ ಕ್ಯೂ ಆರ್ ಪಿ ಆರ್ ಕ್ಯೂ ಎರಡು ಬದಿಯಲ್ಲಿದೆ, ನಾವು ಅದನ್ನು ಹೊಡಿಬೋದು. ಯಾಕೆ ಹೊಡೆದಿದ್ದು, ಯಾಕೆಂದರೆ ಕೋನ ಪಿ ಕ್ಯೂ ಆರ್ ಸಮ ಕೋನ ಪಿ ಆರ್ ಕ್ಯೂ ಅಂತ ಕೊಟ್ಟಿದ್ದಾರೆ ನಮಗೆ, ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಪಿ ಆರ್ ಕ್ಯೂ ಅಂತ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಹೊಡೆದಿದ್ದು. ಅಂದರೆ ಈಗ ಉದಾಹರಣೆಗೆ ಇದು ಒಂದು 60 ಡಿಗ್ರಿ ಆದರೆ ಎರಡು ಬದಿಯಲ್ಲಿ 60 ಇದ್ದರೆ ಅದು ಸಾಮಾನ್ಯ ಪದ, ನಾವು ಹೊಡಿತೇವೆ ಸಮಚಿಹ್ನೆ ಎರಡು ಬದಿಯಲ್ಲಿ ಒಂದೇ ರೀತಿಯ ಸಂಖ್ಯೆ ಇದ್ದರೆ. ಈಗ ಕೋನ ಪಿ ಕ್ಯೂ ಆರ್ ಸಮ ಕೋನ ಪಿ ಆರ್ ಕ್ಯೂ ಆದ ಕಾರಣ ಅದು ಪರಸ್ಪರ ಸಮ, ಅದನ್ನು ಹೊಡಿಬೋದು ನಾವು. ಯಾಕೆ ಹೊಡೆಯೋದು, ಇದನ್ನೊಂದು ವೇಳೆ ಈಚೆ ಬದಿಗೆ ತಂದರೂ ಅದು ಮೈನಸ್ ಪಿ ಆರ್ ಕ್ಯೂ ಆಗ್ತದೆ, ಒಂದೇ ಅಂಶದಿಂದ ಮತ್ತೊಂದು ಸಮನಾದ ಅಂಶ ಕಳೆದಾಗ ಸೊನ್ನೆ ಆಗ್ತದೆ. ಹಾಗಾದರೆ ಉಳಿದದ್ದೇನು, ಕೋನ ಪಿ ಕ್ಯೂ ಎಸ್ ಸಮ ಕೋನ ಪಿ ಆರ್ ಟಿ, ಅದೇ ಸಾಧಿಸಬೇಕಾದ್ರೆ ನೋಡಿ, ಕೋನ ಪಿ ಕ್ಯೂ ಎಸ್ ಸಮ ಕೋನ ಪಿ ಆರ್ ಟಿ. ಇಲ್ಲಿ ನಾವು ಸಾಧಿಸಲಿಕ್ಕೆ ಅದೇ ಎರಡು ಸರಳ ಯುಗ್ಮಗಳು ಪರಸ್ಪರ ಸಮ, ಅವುಗಳ ಮೊತ್ತ 180 ಆದರೆ ಇದನ್ನು ಸಮೀಕರಿಸಿ ನಾವು ಸಮನಾದ ಅಂಶಗಳನ್ನು ಹೊಡೆದಿದ್ದು, ಹಾಗೆ ಸಾಧಿಸ್ಬೋದು.